हाय फ्रेंड्स, ನಾನು ನಿಮಗೆ ಇವತ್ತು ರಿಚರ್ಡ್ ಹೆನ್ರಿ ಸ್ಟಾಡರ್ಡ್ ಅವರು ಬರೆದ ಇಟ್ ನೆವರ್ ಕಮ್ಸ್ ಅಗೇನ್ ಪದ್ಯವನ್ನು ನಿಮಗೆ ಹೇಳಿಕೊಡುತ್ತೇನೆ. ನೋಡಿ ಮಕ್ಕಳೇ, ನನ್ನ ಪ್ರತಿ ವಿಡಿಯೋದಲ್ಲಿ ನಾನು ಒಂದನ್ನೇ ಹೇಳುತ್ತೇನೆ, ಅದೇನೆಂದರೆ ನಾವು ಪದ್ಯ ಅಥವಾ ಗದ್ಯ ಇರಲಿ, ಅದರ ಭಾವ ಮುಖ್ಯ. ಆ ಭಾವವನ್ನು ನಾವು ಅರ್ಥ ಮಾಡಿಕೊಂಡರೆ ಸಾಕು, ನಮಗೆ ಪೂರ್ತಿ ಪದ್ಯವು ಬಂದಂತಾಗುತ್ತದೆ. ಮತ್ತು ಆ ಪದ್ಯದ ಮೇಲೆ ಕೇಳಿದ ಪ್ರತಿ ಪ್ರಶ್ನೆಗೂ ನಾವು ಸರಿಯಾಗಿ ಉತ್ತರಿಸಬಹುದು. ನೋಡಿ, ಯೌವನ ಅಥವಾ ತಾರುಣ್ಯ ಒಂದು ಸುವರ್ಣ ಸಮಯ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸುವರ್ಣ ಸಮಯ ಇರುತ್ತದೆ. ನಾವು ಬಾಲ್ಯಾವಸ್ಥೆಯನ್ನು ದಾಟಿ ಯೌವನಾವಸ್ಥೆಗೆ ಹೋಗುತ್ತೇವೆ, ಆಮೇಲೆ ವೃದ್ಧಾವಸ್ಥೆಗೆ ಹೋಗುತ್ತೇವೆ. ಯೌವನಾವಸ್ಥೆ ಬಾಲ್ಯಾವಸ್ಥೆಯಲ್ಲಿ ನಾವು ಬಹಳಷ್ಟನ್ನು ಕಲಿಯುತ್ತೇವೆ, ಆದರೆ ಅದರ ಉಪಯೋಗವನ್ನು ಸರಿಯಾಗಿ ತೆಗೆದುಕೊಳ್ಳುವ ಸಮಯವೇ ಯೌವನಾವಸ್ಥೆ. ಸೊ ವೃದ್ಧಾವಸ್ಥೆಯಲ್ಲಿ ನಮ್ಮ ಹತ್ತಿರ ಅಷ್ಟು ಶಕ್ತಿ ಇರುವುದಿಲ್ಲ ನಮ್ಮ ಸಾಮರ್ಥ್ಯವನ್ನು ತೋರಿಸಲು. ಅದಕ್ಕಾಗಿ ನಾವು ನಮ್ಮ ಶಕ್ತಿಯನ್ನು ಸರಿಯಾಗಿ ನಮ್ಮ ಯೌವನಾವಸ್ಥೆಯಲ್ಲಿ ತೋರಿಸಬೇಕು. ಆದರೆ ನಾವು ಏನು ಮಾಡ್ತೇವೆಂದರೆ ದುಶ್ಚಟಗಳಿಗೆ ದಾಸರಾಗುತ್ತೇವೆ, ಸೋಮಾರಿತನವನ್ನು ಮಾಡುತ್ತೇವೆ. ಸೊ ಆ ಪ್ರೈಮ್ ಟೈಮನ್ನು ನಾವು ಕಳೆದುಕೊಂಡು ಬಿಡುತ್ತೇವೆ. ಅದು ಒಂದು ಕನಸಿನ ಥರ ಬರುತ್ತದೆ ನಮ್ಮ ಜೀವನದಲ್ಲಿ ಯೌವನ ಸಮಯವು. ಅದು ಯಾವಾಗಲೂ ಉಳಿಯುವುದಲ್ಲ. ಆ ಸಮಯವನ್ನು ನಾವು ವ್ಯರ್ಥ ಮಾಡಿಕೊಂಡರೆ ನಮ್ಮ ಮುಂದಿನ ಜೀವನ ಕಷ್ಟಕರ ಆಗುತ್ತದೆ. ಆಮೇಲೆ ನಮಗೆ ನಮ್ಮ ಜೀವನದ ಒಂದು ಸಾರ್ಥಕತೆ ಇರಲ್ಲ. ನಾವು ಏನನ್ನೋ ಸಾಧಿಸಬೇಕಂದಿದ್ದೇವೆ, ಅದು ಸಾಧಿಸಲು ಆಗಲಿಲ್ಲ ಅನ್ನೋ ಒಂದು ಕೊರಗು ನಮ್ಮ ಜೀವನದಲ್ಲಿರುತ್ತದೆ. ಸೊ ಅದನ್ನು ಯೌವನ ಅಥವಾ ಅದನ್ನು ಸಮಯವೂ ಕೂಡ ಅನ್ನಬಹುದು. ನಾವು ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸವನ್ನು ಮಾಡಬೇಕು, ಇಲ್ಲದಿದ್ದರೆ ಆಮೇಲೆ ನಾವು ಪರಿತಪಿಸುವಂತಾಗುತ್ತದೆ. ಇದೇ ಈ ಪದ್ಯದ ಭಾವಾರ್ಥ. ನಾನು ನಿಮಗೆ ಇದರ ಅರ್ಥವನ್ನು ವರ್ಡ್ ಬೈ ವರ್ಡ್ ಹಾಗೂ ಲೈನ್ ಬೈ ಲೈನ್, ಸೆಂಟೆನ್ಸ್ ಬೈ ಸೆಂಟೆನ್ಸ್ ಅನ್ನು ಹೇಳುತ್ತೇನೆ. ನೋಡಿ, ಇಟ್ ನೆವರ್ ಕಮ್ಸ್ ಅಗೇನ್. ಇಟ್ ಅಂದರೆ ಇದು, ನೆವರ್ ಅಂದರೆ ಎಂದೆಂದಿಗೂ ಇಲ್ಲ, ಕಮ್ಸ್ ಅಂದರೆ ಬರುವುದು, ಅಗೇನ್ ಎಂದ್ರೆ ಮತ್ತೆಂದು ಅಥವಾ ತಿರುಗಿ ತಿರುಗಿ. ನೋಡಿ, ಯುತ್ ಅಂದರೆ ಯೌವನ, ಅಂದರೆ ಇಟ್ ನೆವರ್ ಕಮ್ಸ್ ಅಗೇನ್ ಅಂದರೆ ಅದು ಮತ್ತೆಂದು ತಿರುಗಿ ಬರುವುದು ಇಲ್ಲ. ಅಂದರೆ ಯೌವನವು ಅಥವಾ ಸಮಯವು ಮತ್ತೆಂದು ತಿರುಗಿ ಬರುವುದು ಇಲ್ಲ. ನೋಡಿ, ಫಸ್ಟ್ ಲೈನ್, ದೇರ್ ಆರ್ ಗೇನ್ಸ್ ಫಾರ್ ಆಲ್ ಅವರ್ ಲಾಸಸ್. ನೋಡಿ, ಗೇನ್ಸ್ ಅಂದರೆ ಲಾಭಗಳು, ಲಾಸಸ್ ಅಂದರೆ ನಷ್ಟಗಳು. ನೋಡಿ, ದೇರ್ ಆರ್, ದೇರ್ ಅಂದರೆ ಅಲ್ಲಿ, ಇವೆ ಆರ್ ಅಂದರೆ ಇವೆ, ಗೇನ್ಸ್ ಏನಂದರೆ ಲಾಭಗಳು, ಫಾರ್ ಅಂದರೆ ಯಾವುದಕ್ಕೆ, ಆಲ್ ಅಂದರೆ ಎಲ್ಲ, ಅವರ್ ಅಂದರೆ ನಮ್ಮ, ಲಾಸಸ್ ಅಂದರೆ ನಷ್ಟಗಳು. ಇದನ್ನು ನಾವು ಡಿಕ್ಷನರಿಯನ್ನು ನೋಡಿ ಎಲ್ಲ ವರ್ಡ್ಗಳ ಕೆಳಗೆ ಕನ್ನಡದ ಅರ್ಥಗಳನ್ನು ಹಾಕಿ ಆಮೇಲೆ ತಿರುಗಿ ಮುರುಗಿ ಅದನ್ನು ಸರಿಯಾಗಿ ಮಾಡಿಕೊಂಡು ಅದರ ಅರ್ಥವನ್ನು ನಾವು ಹುಡುಕಿಕೊಳ್ಳಬೇಕು. ನೋಡಿ, ಅದರ ಅರ್ಥ ಹೇಗೆ ಬರುತ್ತದೆ, ನಾವು ಕಳೆದುಕೊಂಡದ್ದನ್ನೆಲ್ಲ ಅಂದರೆ ನಷ್ಟ ಅನುಭವಿಸಿದ್ದೆಲ್ಲ ಮತ್ತೆ ಮರಳಿ ಪಡೆಯಬಹುದು, ಅಂದರೆ ಲಾಭ. ನಾವು ಕಳೆದುಕೊಂಡ ಹಣವನ್ನು ನಾವು ಮತ್ತೆ ಗಳಿಸಬಹುದು, ನಾವು ಕಳೆದುಕೊಂಡ ಸಂಬಂಧಗಳನ್ನು ಕೂಡ ಮತ್ತೆ ಗಳಿಸಬಹುದು. ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇನ್. ನೋಡಿ, ಬಾಂಬ್ಸ್ ಅಂತಂದರೆ ಔಷಧಿಗಳು, ಮಲಾಮುಗಳು, ಇಲ್ಲ ಜಂಡು ಬಾಂಬ್, ವಿಕ್ಸಿಂಗಳನ್ನು ಏನಂತಾರೆ, ಮೂ, ಇವೆಲ್ಲ ನೋವು ನಿವಾರಕ ಬಾಂಬ್ಗಳು. ಪೇನ್ ಅಂದರೆ ನೋವು. ನೋಡಿ, ದೇರ್ ಆರ್, ಅವುಗಳು ಇವೆ, ಬಾಂಬ್ಸ್ ಅಂದರೆ ಏನಿವೆ, ಔಷಧಗಳು ಇವೆ, ಫಾರ್ ಯಾವುದಕ್ಕೆ ಇವೆ, ಎಲ್ ನಮ್ಮ ಎಲ್ಲ ನೋವುಗಳಿಗೆ ಔಷಧಗಳಿವೆ. ನೋಡಿ, ಇದರ ನಮಗಾಗುವ ನೋವನ್ನು ಮುಲಾಮುಗಳನ್ನು ಹಚ್ಚಿ ಕಡಿಮೆ ಮಾಡಿಕೊಳ್ಳಬಹುದು. ಥರ್ಡ್ ಲೈನ್ ನೋಡಿ, ಬಟ್ ವೆನ್ ದ ಯುತ್ ದ ಡ್ರೀಮ್ ರಿಪಾರ್ಟ್ಸ್. ನೋಡಿ, ಬಟ್ ಅಂದರೆ ಆದರೆ, ವೆನ್ ಅಂದರೆ ಯಾವಾಗ, ದ ಯುತ್ ಅಂದರೆ ಯೌವನ, ಡ್ರೀಮ್, ದ ಡ್ರೀಮ್ ಅಂದರೆ ಒಂದು ಕನಸಿದ್ದ ಹಾಗೆ, ಡಿಪಾರ್ಟ್ಸ್ ಅಂದರೆ ನಮ್ಮನ್ನು ಬಿಟ್ಟು ಹೋಗುತ್ತದೋ, ಅಂದರೆ ಆದರೆ ಯಾವಾಗ ಯೌವನ ತಾರುಣ್ಯ ಒಂದು ಕನಸಿದ್ದ ಹಾಗೆ ನಮ್ಮನ್ನು ಬಿಟ್ಟು ಹೋಗುತ್ತದೋ. ಇಟ್ ಟೇಕ್ಸ್ ಸಮಥಿಂಗ್ ಫ್ರಮ್ ದ ಹಾರ್ಟ್ಸ್. ಟೇಕ್ಸ್ ಅಂದರೆ ತೆಗೆದುಕೊಳ್ಳುವುದು, ಸಮಥಿಂಗ್ ಅಂದರೆ ಏನನ್ನು, ಫ್ರಮ್ ಅಂದರೆ ಇನ್ ದ ಹಾರ್ಟ್ಸ್ ಅಂದರೆ ಹೃದಯದಿಂದ, ಅಂದರೆ ನಮ್ಮ ಹೃದಯದಿಂದ ಏನೋ ತೆಗೆದುಕೊಂಡು ಹೋದಂತೆ ಕಾಣಿಸುತ್ತದೆ. ಆ್ಯಂಡ್ ಇಟ್ ನೆವರ್ ಕಮ್ಸ್ ಅಗೇನ್. ನೋಡಿ, ನೆವರ್ ಎಂದರೆ ಎಂದೆಂದಿಗೂ ಇಲ್ಲ, ಕಮ್ಸ್ ಅಗೇನ್ ಅಂದರೆ ಬರುವುದು, ಅಗೇನ್ ಅಂದರೆ ಮತ್ತೊಮ್ಮೆ, ಆದರೆ ಅದು ಮತ್ತೆಂದು ತಿರುಗಿ ಬರುವುದು ಇಲ್ಲ. ವಿ ಆರ್ ಸ್ಟ್ರಾಂಗರ್ ಆ್ಯಂಡ್ ಬೆಟರ್, ಅಂದರೆ ಸ್ಟ್ರಾಂಗ್ ಅಂದರೆ ಶಕ್ತಿಶಾಲಿ, ಬೆಟರ್ ಅಂದರೆ ಉತ್ತಮ. ನಾವು ನಮ್ಮ ಯೌವನದಲ್ಲಿ ಬಹಳ ಶಕ್ತಿಶಾಲಿಗಳಾಗಿರುತ್ತೇವೆ ಮತ್ತು ಉತ್ತಮ ಸ್ಥಿತಿಯಲ್ಲಿರುತ್ತೇವೆ. ನಾವು ತುಂಬ ಶಕ್ತಿಶಾಲಿ ಹಾಗೂ ಉತ್ತಮರಾಗಿರುತ್ತೇವೆ.
ಅಂಡರ್ ಮ್ಯಾನ್ಹುಡ್ ಸ್ಟರ್ನರ್ ರೇನ್ ಅಂದರೆ ಮ್ಯಾನ್ಹುಡ್ ಅಂದರೆ ಪೌರುಷತ್ವ ಅಥವಾ ಸಾಮರ್ಥ್ಯವನ್ನು ಏನಂತಾರೆ ಮ್ಯಾನ್ಹುಡ್ ಸ್ಟರ್ನರ್ ಅಂದರೆ ಸ್ಟರ್ನ್ ಅಂದರೆ ಬಲವಾದ ರೇನ್ ಅಂದರೆ ಆಳ್ವಿಕೆ ಯಾವ ರಾಜನು ಆಳ್ವಿಕೆ ಮಾಡುತ್ತಾನೆ ಇನ್ ದರ್ ರೇನ್ ಅಂದರೆ ಆಳ್ವಿಕೆಯಲ್ಲಿ ಅಂದರೆ ಯೌವನದಲ್ಲಿ ಪುರುಷತ್ವದ ಅಥವಾ ಸಾಮರ್ಥ್ಯದ ಬಲವಾದ ಆಳ್ವಿಕೆಯಲ್ಲಿ ಸ್ಟಿಲ್ ವಿ ಫೀಲ್ ದ್ಯಾಟ್ ಸಮಥಿಂಗ್ ಸ್ವೀಟ್ ಸ್ಟಿಲ್ ಅಂದರೆ ಅದಾಗ್ಯೂ ವಿ ಫೀಲ್ ಅಂದರೆ ನಮಗೆ ಅನ್ನಿಸುತ್ತದೆ ದ್ಯಾಟ್ ಸಮಥಿಂಗ್ ಸ್ವೀಟ್ ಏನು ಸಮಥಿಂಗ್ ಅಂದರೆ ಏನನ್ನು ಸ್ವೀಟ್ ಅಂದರೆ ಮಧುರವಾದ ಫಾಲೋಡ್ ಯುತ್ ಅಂದರೆ ಯೌವನ ಜೊತೆ ಫಾಲೋಡ್ ಅಂದರೆ ಹಿಂಬಾಲಿಸು ಯುತ್ ಅಂದರೆ ಯೌವನ ಸ್ಟಿಲ್ ವಿ ಫೀಲ್ ದ್ಯಾಟ್ ಸಮಥಿಂಗ್ ಸ್ವೀಟ್ ಫಾಲೋಡ್ ಯುತ್ ಅಂದರೆ ಯೌವನದ ಜೊತೆಗೆ ಬರುವ ಮಧುರತೆಯನ್ನು ನಾವು ಆನಂದಿಸುತ್ತೇವೆ ವಿತ್ ಫ್ಲೈಯಿಂಗ್ ಫ್ಲೀಟ್ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಫ್ಲೈ ಅಂದರೆ ಹಾರುವುದು ಫೀಟ್ ಅಂದರೆ ಕಾಲುಗಳು ಅಥವಾ ಪಾದಗಳು ವಿತ್ ಫ್ಲೈಯಿಂಗ್ ಫೀಟ್ ಅಂದರೆ ಯೌವನದಲ್ಲಿ ನಮ್ಮ ಕಾಲುಗಳು ನೆಲದ ಮೇಲೆ ಇರಲಾರದಷ್ಟು ನಮ್ಮ ಹತ್ತಿರ ಶಕ್ತಿ ಇರುತ್ತದೆ ನಾವು ಗಾಳಿಯಲ್ಲಿ ಹಾರಾಡ ಬರುವಂಥ ಸಾಮರ್ಥ್ಯವೂ ಇರುತ್ತದೆ ನಮ್ಮ ಕಾಲುಗಳು ಗಾಳಿಯಲ್ಲಿ ಹಾರುತ್ತಿರುತ್ತವೆ ಅಂದರೆ ಹಾರಾಡುವ ಅನುಭವ ಇರುತ್ತದೆ ಆ್ಯಂಡ್ ವಿಲ್ ನೆವರ್ ಕಮ್ ಅಗೇನ್ ನೋಡಿ ನೆವರ್ ಅಂದರೆ ಎಂದಿಗೂ ಇಲ್ಲ ಕಮ್ ಅಗೇನ್ ಅಂದರೆ ತಿರುಗಿ ಬರುವುದಿಲ್ಲ ಆ್ಯಂಡ್ ವಿಲ್ ನೆವರ್ ಕಮ್ ಅಗೇನ್ ಆ ದಿನಗಳು ಮತ್ತೆಂದು ತಿರುಗಿ ಬರುವುದು ಇಲ್ಲ ಸಮಥಿಂಗ್ ನೋಡಿ ಇಲ್ಲ ಸ್ಥಳ ಇಲ್ಲದ ಕಾರಣ ನಾನು ಎರಡು ಲೈನ್ಗಳನ್ನು ಒಂದೇ ಇದರಲ್ಲಿ ಬರೆದಿದ್ದೇನೆ ಸಮಥಿಂಗ್ ಬ್ಯೂಟಿಫುಲ್ ಹ್ಯಾಸ್ ವ್ಯಾನಿಶ್ ಅಂದರೆ ಸಮಥಿಂಗ್ ಅಂದರೆ ಏನು ಬ್ಯೂಟಿಫುಲ್ ಅಂದರೆ ಸುಂದರವಾದ ವ್ಯಾನಿಶ್ಡ್ ಅಂದರೆ ಅಳಿದು ಹೋಗಿದೆ ಅಥವಾ ಕಳೆದು ಹೋಗಿದೆ 13th ಲೈನ್ ನೋಡಿ ಆ್ಯಂಡ್ ವಿ ಸೈ ಫಾರ್ ಇಟ್ ಇನ್ ವೇನ್ ಸೈ ಅಂದರೆ ನಿಟ್ಟುಸಿರು ಅಥವಾ ದುಃಖಿಸು ಫಾರ್ ಇಟ್ ಇನ್ ವೇನ್ ಅಂದರೆ ಇನ್ ವೇನ್ ಅಂದರೆ ವೇನ್ ಅಂದರೆ ವ್ಯರ್ಥವಾಗಿ ಕಳೆದು ಹೋಗೋದು ನೋಡಿ ನಾವು ವ್ಯರ್ಥವಾಗಿ ಕಳೆದು ಹೋದದ್ದಕ್ಕಾಗಿ ನಾವು ಏನು ಮಾಡ್ತೇವೆ ದುಃಖಿಸುತ್ತೇವೆ ಏನೋ ಸುಂದರವಾದದ್ದು ಕಳೆದು ಹೋಗಿದೆ ಅದು ವ್ಯರ್ಥವಾಗಿ ಕಳೆದು ಹೋದದ್ದಕ್ಕೆ ನಾವು ದುಃಖಿಸುತ್ತೇವೆ ಮತ್ತು ನೋಡಿ 13th 14th ಲೈನ್ ನೋಡಿ ವಿ ಬಿಹೋಲ್ಡ್ ಇಟ್ ಎವ್ರಿವೇರ್ ಅಂದರೆ ಬಿಹೋಲ್ಡ್ ಅಂದರೆ ಹಿಡಿದುಕೊಳ್ಳು ಅಥವಾ ನೋಡು ಎವ್ರಿವೇರ್ ಅಂದರೆ ಎಲ್ಲ ಕಡೆ ನಾವು ಕಳೆದು ಹೋದದನ್ನು ಎಲ್ಲ ಕಡೆ ಹುಡುಕಲು ಆಮೇಲೆ ನೋಡಲು ಪ್ರಯತ್ನಿಸುತ್ತೇವೆ ಆನ್ ದ ಅರ್ತ್ ಆ್ಯಂಡ್ ಎವ್ರಿವೇರ್ ಅಂದರೆ ಆನ್ ಭೂಮಿಯ ಮೇಲೆ ಹಾಗೂ ಎವ್ರಿವೇರ್ ಅಂದರೆ ಎಲ್ಲ ಕಡೆ ನೋಡಿ ಭೂಮಿಯ ಮೇಲೆ ಹಾಗೂ ಎಲ್ಲ ಕಡೆಗೂ ಬಟ್ ಇಟ್ ನೆವರ್ ಕಮ್ಸ್ ಅಗೇನ್ ಬಟ್ ಆದರೆ ಇಟ್ ನೆವರ್ ಅಂದರೆ ಅದು ಎಂದೆಂದಿಗೂ ಕಮ್ಸ್ ಬರುವುದು ಮತ್ತೆ ಅದು ಇಲ್ಲ ಅದು ಅಗೇನ್ ಅಂದರೆ ಮತ್ತೊಮ್ಮೆ ಆದರೆ ಅದು ಮತ್ತೊಮ್ಮೆ ಎಂದೆಂದು ತಿರುಗಿ ಬರುವುದು ಇಲ್ಲ ನೋಡಿ ಮಕ್ಕಳೇ ಇದೆಷ್ಟು ಸುಂದರವಾದ ಪೋಯಮ್ ಆಗಿದೆ ನಾವು ಕಳೆದು ಹೋದ ಹಣವನ್ನು ಗಳಿಸಬಹುದು ಕಳೆದು ಹೋದ ಸಂಬಂಧಗಳನ್ನು ಗಳಿಸಬಹುದು ನಮ್ಮ ನೋವನ್ನು ಕಡಿಮೆ ಮಾಡಿಕೊಳ್ಳಬಹುದು ಆದರೆ ಒಂದು ಸಲ ಹೋದ ಸಮಯ ಅಥವಾ ಸರಿಯಾದ ಸಮಯ ಅಥವಾ ಯೌವನವು ಕಳೆದು ಹೋದರೆ ಅದು ಮತ್ತೆಂದು ತಿರುಗಿ ಬರುವುದೇ ಇಲ್ಲ ಇದೇ ಈ ಪದ್ಯದ ಸಾರಾಂಶ ನಾವೆಲ್ಲ ನಮ್ಮ ಯೌವನವನ್ನು ಅಥವಾ ನಮ್ಮ ಶಕ್ತಿಯ ಸಮಯದಲ್ಲಿ ನಾವು ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಆಮೇಲೆ ನಮಗೆ ಪರಿತಪಿಸುವುದು ಬೇಕಾಗುವುದಿಲ್ಲ ಸೊ ಸಮಯದ ಮಹತ್ವವು ಎಷ್ಟು ಇದೆ ಎನ್ನುವುದೇ ಈ ಪದ್ಯದ ಸಾಮರ್ಥ್ಯ ಮಕ್ಕಳು ತಮ್ಮ ಈ ಲಾಕ್ಡೌನ್ ಸಮಯದಲ್ಲಿ ಅಥವಾ ಈ ಕೊರೋನಾ ವೈರಸ್ ಸಮಯದಲ್ಲಿ ತಮ್ಮ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಉಪಯೋಗಿಸ್ಕೊಳ್ಬೇಕನ್ನೋದೇ ನನ್ನ ಆಸೆ ನೋಡಿ ಈ ಥರ ನೀವು ಎಲ್ಲ ಪದ್ಯಗಳನ್ನು ಲೈನ್ ಬೈ ಲೈನ್ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಕಲಿತುಕೊಳ್ಳಬೇಕು ಇದು ಎಷ್ಟು ತುಂಬ ಸಿಂಪಲ್ ಆಗಿ ಮಾಡಿದ್ದೇನೆ ಇದು ಒಂದೇ ಸರ್ದಿ ಬರುವುದಲ್ಲ ಇದನ್ನು ಕಠಿನ ಪ್ರಯತ್ನ ಅಥವಾ ನೀವು ಟೈಮ್ ಕೊಟ್ಟು ನಾನು ಇದು ವಿಡಿಯೋ ಮಾಡಲು ಒಂದು ವಿಡಿಯೋವನ್ನು ಈ ಥರ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಲು ನಾನು 2-3 ದಿವಸ ತೆಗೆದುಕೊಳ್ಳುತ್ತೇನೆ ಅಂದಾಗಲೇ ಅದರ ಒಂದು ಸರಿಯಾದ ಭಾವವು ಹೊರಗೆ ಬರುತ್ತದೆ ನಾವು ಪ್ರಯತ್ನ ಮಾಡಿದರೆ ಮಾತ್ರ ನಮಗೆ ಫಲ ಸಿಗುತ್ತದೆ ನೀವು ಮಕ್ಕಳು ಇದರ ಉಪಯೋಗ ತೆಗೆದುಕೊಳ್ಳಬೇಕನ್ನೋದೇ ನನ್ನ ಆಸೆ ಥ್ಯಾಂಕ್ ಯು